ನವರಾತ್ರಿಯ ದ್ವಿತೀಯ ದಿನಕ್ಕೆ ತಮಗೆಲ್ಲ ಸ್ವಾಗತ ನವರಾತ್ರಿಯ ಎರಡನೆಯ ಶಕ್ತಿಯ ಸ್ವರೂಪ ಯಾವ ರೀತಿ ಇರುತ್ತೆ ಅಂತ ಹೇಳಿದಾಗ ಬ್ರಹ್ಮಚಾರಿಣಿ ಇವತ್ತು ನಾವು ನವರಾತ್ರಿಯಲ್ಲಿ ಈ ಎರಡನೇ ದಿನ ದಿನದ ದೇವತೆಯನ್ನಾಗಿ ನಾವು ಪೂಜೆ ಮಾಡಬೇಕಾಗಿರೋಂಥದ್ದು ಬ್ರಹ್ಮಚಾರಿಣಿಯೇ ಬ್ರಹ್ಮಚಾರಿಣಿಯ ಒಂದು ರೂಪವನ್ನು ತಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಆಕೆ ಯಾವ ರೀತಿಯಾಗಿರ್ತಾಳೆ ಯಾವ ರೀತಿ ಪ್ರಕಾಶಮಾನವಾಗಿದ್ದಾಳೆ ಅಂತ ನಾವು ಆಕೆಯನ್ನು ನೋಡ್ತಾ ಆಕೆಯಲ್ಲಿ ನಾವು ಉಪಾಸನೆ ಮಾಡ್ತಾ ಅಂದರೆ ಉಪಾಸನೆ ಅಂತ ಹೇಳಿದಾಗ ನೀವು ಇನ್ನೂ ಕೆಲವರಿಗೆ ಅನುಮಾನ ಇರುತ್ತೆ ನವರಾತ್ರಿಯ ದಿನ ಇಡೀ ಉಪವಾಸ ಇರಬೇಕು ಅಂತ ಹೇಳಿದ್ರೆ ನೋಡಿ ಉಪವಾಸ ಇರುವಂಥದ್ದು ನಮ್ಮ ಪೂರ್ವಿಕರು ಮಾಡಿರುವಂಥ ಏನು ಅಂತ ಹೇಳಿದ್ರೆ ಆರೋಗ್ಯ ವಿಚಾರಕ್ಕೆ ಉಪವಾಸವನ್ನು ಪ್ರಾರಂಭ ಮಾಡಿದರು ಅದು ಕ್ರಮೇಣ ಬರ್ತಾ ಬರ್ತಾ ಏನಾಯಿತು ಯಾವುದೋ ಒಂದು ದೇವನ ದೇವತೆಗಳಿಗೆ ಅಥವಾ ಯಾವುದೋ ಒಂದು ವಾರದಲ್ಲಿ ಉಪವಾಸ ಮಾಡೋದರಿಂದ ಆ ದೇವತೆಗಳು ಸಂತೃಪ್ತರಾಗ್ತಾರೆ ಅಂತ ಹೇಳೋದನ್ನ ಖಂಡಿತ ಅದು ತಪ್ಪು ಅನಿಸುತ್ತೆ ನನ್ನ ಭಾವನೆ ಪ್ರಕಾರ ಯಾಕಂತ ಹೇಳಿದ್ರೆ ಉಪವಾಸ ಮಾಡಿ ಅದರಿಂದ ನಿಮ್ಮ ಆರೋಗ್ಯವನ್ನು ಅಂತ ಅಂಥೇಳ್ದೆ ನಮ್ಮ ಪೂರ್ವಿಕರು ಅದನ್ನು ಸೃಷ್ಟಿ ಮಾಡಿದರು ಅದರಿಂದ ನೀವು ದಿನಗಟ್ಟಲೆ ಉಪವಾಸ ಮಾಡಿ ಅಥವಾ ವಾರಾಂಗಟ್ಲೆ ಉಪವಾಸ ಮಾಡಿ ನೀವು ಆ ದೇವ ದೇವತೆಗಳನ್ನ ತೃಪ್ತಿ ಪಡಿಸ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇರೋದಿಲ್ಲ ವೀಕ್ಷಕರೇ ಇನ್ನು ಬ್ರಹ್ಮಚಾರಿಣಿಯ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಬ್ರಹ್ಮಚಾರಿ ಯಾವ ರೀತಿ ಇರ್ತಾಳೆ ಅಂತ ಹೇಳಿದಾಗ ನೀವು ಪಕ್ಕದಲ್ಲಿ ಕಾಣುವಂಥ ಒಂದು ದೇವಿಯನ್ನು ನೋಡಿ ಬ್ರಹ್ಮಚಾರಿಣಿಯ ಕೃಪಾ ಕಟಕ್ಷವು ಯಾವ ರೀತಿ ಇರುತ್ತೆ ಹಾಗೆ ಆಕೆ ಯಾವ ರೀತಿ ವಿರಾಜಮಾನಲಾಗಿದ್ದಾಳೆ ಅನ್ನೋದನ್ನ ನಾವು ಈ ಎರಡನೇ ದಿನದಲ್ಲಿ ನಾವು ನೋಡ್ತಾ ಬರೋಣ ವೀಕ್ಷಕರೇ ಜಗಜನಿ ದುರ್ಗೆಯ ನವಶಕ್ತಿಯರಲ್ಲಿ ಎರಡನೇ ಸ್ವರೂಪ ಬ್ರಹ್ಮಚಾರಿಣಿ ಆಗಿರುತ್ತೆ ಇಲ್ಲಿ ಬ್ರಹ್ಮ ಶಬ್ದದ ಅರ್ಥ ತಪಸ್ಸು ಅಂತ ಆಗಿರುತ್ತೆ ವೀಕ್ಷಕರೇ ಬ್ರಹ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳಿದಾಗ ತಪಸ್ಸು ಅಂತ ಹೇಳಿ ಈ ಬ್ರಹ್ಮಚಾರಿಯನ್ನು ನಾವು ಕರೆದಿದ್ದೀವಿ ಹಾಗೆ ಬ್ರಹ್ಮಚಾರಿಯನ್ನ ನಮಗೆ ನಮ್ಮ ಪೂರ್ವಿಕರು ತೋರಿಸ್ಕೊಟ್ಟಿದ್ದಾರೆ ಬ್ರಹ್ಮಚಾರಿಣಿ ಅರ್ಥಾತ್ ತಪಸ್ಸಿಯ ತಪಸ್ಸಿನ ಚಾರಿಣಿ ಅಂತ ಅರ್ಥ ತಪಸ್ಸನ್ನು ಆಚರಿಸುವ ವೇದಸ್ತ್ವಂ ತಪೋಬ್ರಹ್ಮ ವೇದ ಮತ್ತು ತಪಸ್ಸು ಬ್ರಹ್ಮ ಅಂದರೆ ವೇದಗಳ ಸತ್ವ ಏನು ಅಂತೇಳಿದ್ರೆ ಅದು ತಪೋಬ್ರಹ್ಮ ಹಾಗೆ ವೇದ ಮತ್ತು ತಪಸ್ಸು ಬ್ರಹ್ಮ ಶಬ್ದದ ಅರ್ಥ ಆಗಿರುತ್ತೆ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣ ಜ್ಯೋತಿರ್ಮಯ ಆಗಿರುತ್ತೆ ಅತ್ಯಂತ ಭವ್ಯವಾಗಿರುತ್ತೆ ಇವಳ ಬಳಗೈಯಲ್ಲಿ ಜಪಮಾಲೆ ಇರುತ್ತೆ ಹಾಗೆ ಎಡಕೈಯಲ್ಲಿ ಕಮಂಡಳು ಇರುತ್ತೆ ವೀಕ್ಷಕರೇ ನೋಡಿ ಈ ದೇವಿಯನ್ನು ನೋಡಿ ಬಲಗೈಯಲ್ಲಿ ತನ್ನ ಜಪಮಾಲೆಯನ್ನು ಹಿಡಿದಿರುತ್ತಾಳೆ ಹಾಗೆ ಎಡಕೈಯಲ್ಲಿ ಕಮಂಡಳು ಇರುತ್ತೆ ವೀಕ್ಷಕರೇ ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಿದಾಗ ನಾರದರ ಉಪದೇಶದಿಂದ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆದುಕೊಂಡಿರ್ತಾಳೆ ಅತಿಯಾದ ಕಠಿಣ ತಪಸ್ಸನ್ನು ಮಾಡಿರ್ತಾಳೆ ಶಿವನ ಪತಿಯಾಗಿ ಪಡೆಯಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಆಗಿರೋದಿಲ್ಲ ವೀಕ್ಷಕರೇ ಆಕೆ ಎಷ್ಟು ಕಠಿಣ ತಪಸ್ಸನ್ನು ಆಚರಣೆ ಮಾಡಿದ್ದಾಳೆ ಅನ್ನೋದನ್ನ ನಮಗೆ ಪುರಾಣದಲ್ಲಿ ನಮಗೆ ಕಂಡು ಬರುತ್ತೆ ವೀಕ್ಷಕರೇ ಅತಿಯಾದ ಕಠಿಣ ತಪಸ್ಸು ಆಕೆ ತಪಸ್ಸು ಮಾಡಿರೋದನ್ನ ನಾವು ಕೇಳಿಸ್ಕೊಂಡ್ರೆ ಖಂಡಿತ ಇದು ಸಾಧ್ಯನಾ ಇದು ಸಾಧ್ಯ ಆಯಿತಾ ಇದನ್ನು ಯಾರಾದರೂ ಮಾಡ್ಬೋದಾ ಮುಂದಕ್ಕೆ ಅಂತ ಹೇಳಿದಾಗ ಖಂಡಿತ ತುಂಬ ಆಶ್ಚರ್ಯ ಆಗುತ್ತೆ ವೀಕ್ಷಕರೇ ಈಕೆ ಇಂತಹ ಒಂದು ದುಷ್ಕರ ತಪಸ್ಸಿನ ಕಾರಣ ಇವಳನ್ನು ತಪಶ್ಚಾರಿಣಿ ಅಂತ ಹೇಳಿ ನಾವು ಕರಿತೇವೆ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬ ಹೆಸರು ಇದಕ್ಕೆ ಆಯಿತು ನಾನು ಆಗಲೇ ಹೇಳಿರುವಾಗೆ ಬ್ರಹ್ಮ ಅನ್ನೋದು ಶಬ್ದದ ಅರ್ಥ ತಪಸ್ಸು ಅಂತ ಅದರಿಂದ ಈಕೆನ ತಪಶ್ಚಾರಿಣಿ ಹಾಗೆ ತಪಶ್ಚಾರಣಿ ಅಂತ ಹೇಳಿದಾಗ ತಪಸ್ಸನ್ನು ಆಚರಣೆ ಮಾಡಿರೋವಂಥವಳು ಅದನ್ನೇ ಬ್ರಹ್ಮಚಾರಿಣಿ ಅಂತ ನಾವು ಇವತ್ತು ಈಕೆಯನ್ನು ನಾವು ಕರಿತೀವಿ ವೀಕ್ಷಕರೇ ಈಕೆ ಯಾವ ರೀತಿ ತಪಸ್ಸು ಮಾಡಿರ್ತಾರೆ ಅನ್ನೋದನ್ನು ನಾವು ನೋಡ್ತಾ ಬರೋಣ ಒಂದು ಸಾವಿರ ವರ್ಷಗಳ ಒಳಗೆ ಇವು ಈಕೆ ಕೇವಲ ಫಲಗಳನ್ನ ತಿಂದು ತಪಸ್ಸನ್ನು ಮಾಡಿರ್ತಾಳೆ ಇಲ್ಲಿ ನೋಡಿ ಯಾವುದೇ ಒಂದು ಅಡುಗೆ ಇರೋದಿಲ್ಲ ಆ ಕಾಡಲ್ಲಿ ಸಿಗುವಂಥ ಒಂದು ಫಲ ಏನಿರುತ್ತೆ ಅದನ್ನು ಮಾತ್ರ ತಿಂದು ಒಂದು ಸಾವಿರ ವರ್ಷಗಳ ಕಾಲ ಹೀಗೆ ತನ್ನ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಹಾಗೆ ನೂರು ವರ್ಷಗಳವರೆಗೆ ಕೇವಲ ಆ ಫಲಗಳನ್ನ ತಿನ್ನೋದನ್ನು ಬಿಟ್ಟಲು ಕೇವಲ ಏನು ಅಂತ ಹೇಳಿದಾಗ ಆ ಮರದಲ್ಲಿ ಬರುವಂಥ ಎಳೆಗಳನ್ನ ತಿಂತಾ ಇದ್ದ ವೀಕ್ಷಕರೇ ಆ ಎಳೆಗಳನ್ನ ತಿಂದು ಆ ಒಂದು ಭಯಾನಕವಾದ ತಪಸ್ಸನ್ನು ನೂರಾರು ವರ್ಷಗಳ ಕಾಲ ಮಾಡ್ತಾ ಬರ್ತಾರೆ ಹಾಗೆ ಕೆಲವು ದಿನಗಳ ಕೆಳ ಅಂದರೆ ಕೆಲವು ದಿನಗಳವರೆಗೆ ಇನ್ನೂ ಬಹಳ ಕಠಿಣವಾದ ಒಂದು ತಪಸ್ಸನ್ನು ಆಚರಣೆ ಮಾಡ್ತಾರೆ ಯಾಕೆ ಶಿವನ ಪತಿಯನ್ನಾಗಿ ಪಡೆಯೋಕೆ ವೀಕ್ಷಕರೇ ಕಠಿಣ ಉಪವಾಸವೆದ್ದು ತೆರೆದ ಆಕಾಶದ ಕೆಳಗಡೆ ಮಳೆ ಗಾಳಿ ಬೆಳಕು ಬಿಸಿಲು ಅನ್ನೋದನ್ನ ನೋಡೋದಿಲ್ಲ ಅದು ಸಹ ನೂರಾರು ವರ್ಷಗಳ ಕಾಲ ಆ ತಪಸ್ಸನ್ನು ಮಾಡ್ತಾರೆ ಭಯಾನಕ ಕಷ್ಟವನ್ನು ಈ ಕಠಿಣ ಕಷ್ಟವನ್ನು ಆಕೆ ಸಹಿಸಿಕೊಂಡು ಆದರೂ ಆ ತಪಶ್ಚರ್ಯದ ಬಳಿಕ ಮೂರು ಸಾವಿರ ವರ್ಷಗಳವರೆಗೆ ಕೇವಲ ನೆಲದ ಮೇಲೆ ಉದುರು ಬಿದ್ದ ಎಳೆಗಳನ್ನ ತಿಂತ ಇದ್ದರು ವೀಕ್ಷಕರೇ ಎಷ್ಟು ಒಂದು ಸ್ವಾರಸ್ಯಕರ ವಿಚಾರ ನೋಡಿ ಆಕೆ ಎಷ್ಟು ಕಠಿಣ ತಪಸ್ಸನ್ನು ಮಾಡಿರ್ತಾರೆ ಅಂತ ಹೇಳಿದಾಗ ಕೇವಲ ನೆಲದಲ್ಲಿ ಬಿದ್ದಿರುವಂಥ ಬಿಲ್ಪತ್ರೆಗಳನ್ನ ಅಂದರೆ ಒಣಗೋಗಿರೋಂಥ ಎಳೆಗಳನ್ನ ತಿಂತಾ ಇದ್ದರು ವೀಕ್ಷಕರೇ ಹಾಗೆ ಹಗಲು ರಾತ್ರಿ ಭಗವಾನ್ ಶಂಕರನೆಯ ಆರಾಧನೆಯನ್ನು ಇದ್ದರು ಹಗಲು ರಾತ್ರಿ ಅನ್ನದೇ ಆ ಶಂಕರನ ಆ ಪತಿಯನ್ನಾಗಿ ಪಡೆಯೋಕೆ ಏಕೆ ಸಾಕಷ್ಟು ಕಠಿಣ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾಳೆ ಭಗವಾನ್ ಶಂಕರನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಇದಾದ ನಂತರ ಅವಳು ಒಣಗಿದ ಬಿಳಪತಿಗಳನ್ನು ತಿನ್ನೋ ತಿನ್ನೋದನ್ನು ಸಹ ಬಿಟ್ಬಿಡ್ತಾರೆ ಬಿಟ್ಟು ಅನೇಕ ಸಾವಿರ ವರ್ಷಗಳ ಒಳಗೆ ಅಂದರೆ ಅನೇಕ ಸಾವಿರ ವರ್ಷಗಳವರೆಗೂ ಅವಳು ಆಹಾರ ನೀರು ಸೇವಿಸದೆ ತಪಸ್ಸು ಮಾಡುತ್ತಾ ಇರ್ತಾಳೆ ವೀಕ್ಷಕರೇ ಅಂದರೆ ಈ ಮಹಾನ್ ದೇವತೆ ಆಹಾರ ನೀರು ಸಹ ತ್ಯಜಿಸ್ತಾರೆ ಸಾವಿರಾರು ವರ್ಷಗಳವರೆಗೆ ಈ ರೀತಿ ಆಕೆ ತಪಸ್ಸನ್ನು ಮಾಡ್ತಾರೆ ಹಾಗೆ ಎಳೆ ಪರ್ಣಗಳನ್ನು ತಿನ್ನೋದನ್ನ ಬಿಡ್ತಾರೆ ಎಳೆ ಅಂತ ಹೇಳಿದ್ರೆ ಪರ್ಣ ಅದನ್ನು ಸಹ ಈಕೆ ತಿನ್ನೋದನ್ನ ಬಿಟ್ಬಿಟ್ಟ ಕಾರಣ ಆಕೆ ಇನ್ನೊಂದು ಹೆಸರು ಅಪರ್ಣ ಅಂತ ಹೇಳಿ ನಮಗೆ ಪುರಾಣದಲ್ಲಿ ಕಂಡು ಬರುತ್ತೆ ವೀಕ್ಷಕರೇ ಅಂದರೆ ಪರ ಅಂತ ಹೇಳಿದ್ರೆ ಅದನ್ನು ಪರ್ಣ ಅಂತ ಹೇಳ್ತೀವಿ ಆ ಪರ್ಣವನ್ನು ತಿನ್ನೋದು ಬಿಟ್ಟ ಕಾರಣ ಈಕೆಗೆ ಅಪರ್ಣ ಅಂತ ಹೇಳಿ ಇನ್ನೊಂದು ಹೆಸರು ನಮಗೆ ಆ ಪುರಾಣಗಳಲ್ಲಿ ಕಂಡುಬರುತ್ತೆ ವೀಕ್ಷಕರೇ ಅನೇಕ ಸಾವಿರ ವರ್ಷಗಳ ಒಳಗೆ ಈ ಕಠಿಣ ತಪಸ್ಸು ತಪಸ್ಸಿನ ಕಾರಣ ಬ್ರಹ್ಮಚಾರಿಣಿ ದೇವಿಯ ಆ ಪೂರ್ವ ಜನ್ಮದ ಶರೀರವು ತುಂಬ ಕ್ಷೀಣವಾಯಿತು ಅಂತ ಹೇಳಿ ನಮಗೆ ಬರುತ್ತೆ ಅವಳು ಅತ್ಯಂತ ಕೃಷಿಕಾಯಿಗಳಾಗ್ತಾಳೆ ಸ ಸಾಕಷ್ಟು ಸಣ್ಣಗಾಗಿ ಹೋಗ್ತಾಳೆ ಅವಳ ಈ ಒಂದು ಸ್ಥಿತಿಯನ್ನು ಕಂಡು ಆಕೆಯ ತಾಯಿ ಮೇನಾದೇವಿ ಏನು ಮಾಡ್ತಾಳೆ ಸಾಕಷ್ಟು ದುಃಖಿತಳಾಗಿ ಆಕೆ ಆಕೆಯ ಒಂದು ಮನೆಯವರೆಲ್ಲ ಸಾಕಷ್ಟು ದುಃಖಿತರಾಗಿ ಏನು ಮಗಳು ಇಂಥ ಒಂದು ಆ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಇದು ಶಂಕರನ್ನ ಪತಿಯನ್ನ ಪಡೆಯೋಕೆ ಇಂಥ ಒಂದು ಕಠಿಣ ತಪಸ್ಸು ಬೇಕಾಯ್ತಾ ಆಕೆಗೆ ಅಂಥೇಳಿ ಸಾಕಷ್ಟು ದುಃಖಿತರಾಗಿ ಅವಳನ್ನು ಅಂದರೆ ಆಕೆಯನ್ನು ಹೆಂಗಾದರೂ ಮಾಡಿ ನಾವು ಮನೆ ಕರ್ಕೊಂಬಂದು ಬಿಡ್ಬೇಕು ಅಂತ ಹೇಳಿ ಆಕೆಯ ಆಕೆಯನ್ನು ಹುಡ್ಕೊಂಡು ಹೋಗ್ತಾರೆ ಹುಡ್ಕೊಂಡೋಗಿ ಹೋಗಿ ಆಕೆಯ ಹೆಸರು ಅಲ್ಲಿ ನೋಡಿ ಅಲ್ಲಿ ಅಪರ್ನಾಗೆ ಉಮಾ ಅಂತ ಹೇಳಿ ಹೇಳ್ತಾರೆ ವೀಕ್ಷಕರೇ ಆಗ ತಾಯಿ ಏನು ಮಾಡ್ತಾರೆ ಉಮಾ ಉಮಾದೇವಿ ಅಂದರೆ ನೀನೇನು ತಪಸ್ಸು ಮಾಡ್ತಾ ಇದೀಯಾ ಇದು ಬೇಡ ಇದನ್ನು ಬಿಟ್ಬಿಡು ಇಂದಿನಿಂದ ನೀನು ಮನೆಗೆ ವಾಪಸ್ ಬಾ ಆ ಶಂಕರನ ಜೊತೆಗೆ ವಿವಾಹವನ್ನು ನಾವು ಏರ್ಪಡಿಸು ಅಂತ ಹೇಳಿ ಬಲವಂತ ಮಾಡಿ ಆಕೆಯನ್ನು ಕರ್ಕೊಂಡು ಬರ್ತಾರೆ ಆ ಒಂದು ಬ್ರಹ್ಮಚಾರಿಣಿಯ ಆ ಹಿಂದಿನ ಜನ್ಮದ ಒಂದು ಹೆಸರು ಉಮಾ ಅಂತ ಸಹ ಆಗಿರುತ್ತೆ ವೀಕ್ಷಕರೇ ಅದರಿಂದ ಉಮಾ ಅನ್ನೋದು ಸಹ ಈ ದೇವಿಯ ಆಗಿರುತ್ತೆ ಅಂದರೆ ಬೇಡಮ್ಮ ನೀನು ತಪಸ್ಸು ಮಾಡೋದು ಬೇಡ ಆಯಿತು ಬಾ ನಿನ್ನ ಇಚ್ಛೆ ಏನಿರುತ್ತೆ ಅದನ್ನು ನಾವು ಕೂತು ಮಾತಾಡೋಣ ಅಂಥೇಳಿ ಕರ್ಕೊಂಡು ಬರ್ತಾರೆ ಇವತ್ತು ನೋಡಿ ಕೆಲವು ಹೆಣ್ಮಕ್ಳು ತನ್ನ ಒಂದು ಪ್ರೀತಿ ಪಾತ್ರನ ಮದುವೆ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಎಷ್ಟು ರೀತಿಯಾದ ಒಂದು ಕಷ್ಟವನ್ನು ಅವರು ಅನುಭವಿಸಿ ಮನೆಯವ್ರಿಗೂ ಒಂದು ರೀತಿಯಾದ ಕಷ್ಟವನ್ನು ಕೊಡ್ತಾ ಇದ್ದಾರೆ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಹಾಗೆ ಬ್ರಹ್ಮಚಾರಿಣಿಯು ಈ ದೇವಿ ಅದನ್ನು ಸತ್ಯ ಅಂದರೆ ಪತಿಯನ್ನು ಶಂಕರನ್ನ ಪಡೆಯೋಕೆ ಎಷ್ಟು ಕಠಿಣವಾದ ಒಂದು ತಪಸ್ಸನ್ನು ಮಾಡಿ ಕೊನೆಗೆ ಜಯಶೀಲ ಆಗ್ತಾಳೆ ಅಂದರೆ ಆಕೆ ಬಂದು ಆಕೆ ಏನು ಉಪವಾಸ ಮಾಡಿರ್ತಾರೆ ಅದೆಲ್ಲರಿಗೂ ಎಲ್ಲ ಲೋಕಗಳು ಸಹ ಹಾಹಾಕಾರ ಆಗೋಗಿರುತ್ತೆ ಎಲ್ಲ ದೇವತೆಗಳು ಋಷಿಗಳು ಸಿದ್ಧಗಣರು ಮು ಮುನಿಗಳು ಬ್ರಹ್ಮಚಾರ್ಯ ದೇವಿಯ ಈ ತಪಸ್ಸನ್ನು ಅಭೂರ್ತಪೂರ್ವ ಪುಣ್ಯಕೃತ ಅಂತ ಹೇಳ್ತಾ ಅವಳನ್ನು ಹೊಗಳ ತೊಡಕ್ತಾರೆ ಅಂದರೆ ಎಲ್ಲ ದೇವನ ದೇವತೆಗಳು ಮುನಿಗಳು ಎಲ್ಲ ಘನಾಧಿಪತಿಗಳು ಈಕೆಯನ್ನು ಪೂಜೆ ಮಾಡೋಕ್ಕೆ ಈಕೆಯನ್ನು ಹೊಗಳಕ್ಕೆ ಪ್ರಾರಂಭ ಮಾಡ್ತಾರೆ ಕೊನೆಗೆ ಪಿತಾಮಹನಾದ ಬ್ರಹ್ಮದೇವರು ಆಕಾಶವಾಣಿಯಿಂದ ಅವಳನ್ನು ಸಂಬೋಧಿಸುತ್ತಾ ಮಧುರ ಸ್ವರದಿಂದ ಹೇಳಿದರು ಹೇ ದೇವಿ ಇಂದಿನವರೆಗೂ ಯಾರು ಇಂತಹ ಒಂದು ಕಠೋರ ತಪಸ್ಸನ್ನು ಮಾಡಿದ್ದೇ ನಾವು ನೋಡಿರಲಿಲ್ಲ ಇಂತಹ ಒಂದು ತಪಸ್ಸು ನಿನ್ನಿಂದ ಮಾತ್ರ ಸಾಧ್ಯ ನಿನ್ನಿಂದ ಮಾತ್ರ ಇದು ಸಂಭವ ಸಂಭವಿಸಿದೆ ನಿನ್ನ ಈ ಅಲೌಕಿಕವಾದ ಒಂದು ಕಾರ್ಯದ ಒಂದು ಹೊಗಳಿಕೆ ಎಲ್ಲೆಡೆ ನಡೀತಾ ಇದೆ ನಿನ್ನ ಮನೋಕಾಮನೆಯು ಎಲ್ಲ ವಿಧದಿಂದ ಪೂರ್ಣವಾಗುತ್ತೆ ಅಂದರೆ ನಿನ್ನ ಮನಸ್ಸಿನಲ್ಲಿ ನೀನೇನು ಅಂದ್ಕೊಂಡಿದ್ಯಮ್ಮ ಅದು ಪೂರ್ಣ ಆಗುತ್ತೆ ದಯವಿಟ್ಟು ಇಂಥ ಒಂದು ಕಠೋರ ತಪಸ್ಸಿನಿಂದ ನಿನ್ನ ಆಚೆ ಬಾ ಹೇಳಿ ಬ್ರಹ್ಮದೇವನು ಆಕಾಶವಾಣಿಯ ಮುಖಾಂತರ ಆಕೆಗೆ ಹೇಳ್ತಾನೆ ವೀಕ್ಷಕರೇ ಅಂತ ಒಂದು ಸಮಯದಲ್ಲಿ ಎಲ್ಲ ಕಡೆಯಿಂದಲೂ ಸಹ ಈಕೆಯನ್ನು ಹೊಗಳಕ್ಕೆ ಈಕೆಯ ಪೂಜೆ ಈಕೆ ಒಂದು ಭಕ್ತಿ ಭಾವನೆ ಕಂಡು ಎಲ್ಲರೂ ಸಹ ಸಾಕಷ್ಟು ಸಂತೋಷಭರಿತರಾಗ್ತಾರೆ ಆಗ ಆಕೆಯ ಕಾಮನೆ ಸರ್ವೋಧರಿಂದಲೂ ನನಗೆ ಶುಭ ಆಗುತ್ತೆ ಅಂತ ಹೇಳಿದಾಗ ಆಕೆ ತಪಸ್ಸನ್ನು ಮಾಡೋದು ಬಿಟ್ಟು ಬಂದು ಭಗವಾನ್ ಚಂದ್ರಮೌಳಿ ಶಿವ ಶಿವನನ್ನು ನಿನಗೆ ಪತಿಯಾಗಿ ದೊರೆಯುತ್ತಾನೆ ಅಂತ ಹೇಳಿದಾಗ ಹಾಗೆ ತಪಸ್ಸನ್ನು ಬಿಟ್ಟು ಮತ್ತೆ ಮನೆಗೆ ಮರಳುತ್ತಾರೆ ಆಗ ಮನೆಗೆ ಹೋದಾಗ ಜಗನ್ಮಾತೆಯ ದುರ್ಗೆಯ ಈ ಎರಡನೇ ಸ್ವರೂಪದ ಭಕ್ತರಿಗೆ ಹಾಗೂ ಸಿದ್ಧರಿಗೆ ಅನಂತ ಫಲಗಳನ್ನು ಕೊಡುವಂಥದ್ದು ಅಂದರೆ ಈ ಎರಡನೇ ದಿನ ದೇವಿಯನ್ನು ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಸಾಕಷ್ಟು ಶುಭ ಫಲದಾಯಕ ದೊರೆಯುತ್ತೆ ವೀಕ್ಷಕರೇ ಇದು ನಮಗೆ ಪುರಾಣದಲ್ಲಿ ಅನೇಕ ಕಥೆಗಳು ಈ ನವದುರ್ಗಿಯರ ಬಗ್ಗೆ ನಮಗೆ ಕಂಡು ಬರುತ್ತೆ ಹಾಗೆ ಇವತ್ತು ಬ್ರಹ್ಮಚಾರಿಣಿಯ ಬಗ್ಗೆ ನಾವು ನಿನ್ನೆ ಶೈಲಪುತ್ರಿಯ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ ಇವತ್ತು ಬ್ರಹ್ಮಚಾರಿಣಿಯ ಬಗ್ಗೆ ನಾವು ನೋಡಿದ್ವಿ ಬ್ರಹ್ಮಚಾರಿಣಿಯ ಬಗ್ಗೆ ಸಾಕಷ್ಟು ಇಂಥ ಒಂದು ಕಠಿಣ ತಪಸ್ಸನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಹಾನ್ ದೇವಿಯಿಂದ ಮಾತ್ರ ಸಾಧ್ಯ ಅಂತ ಒಂದು ಸಾಧ್ಯವನ್ನು ಅಂದರೆ ಪತಿಯನ್ನು ಶಿವಣ್ಣ ಪತಿಯನ್ನಾಗಿ ಪಡೆಯೋಕ್ಕೆ ಎಂಥ ಒಂದು ಕಠಿಣ ತಪಸ್ಸನ್ನು ಮಾಡಿರ್ತಾರೆ ವೀಕ್ಷಕರೇ ಹಾಗೆ ಇದು ತನ್ನ ಅಂದರೆ ತನ್ನನ್ನು ಪೂಜೆ ಮಾಡೋರಿಗೆ ಇವತ್ತು ಅನಂತ ಪ ಫಲವನ್ನು ಕೊಡುವಂಥ ಒಂದು ತಾಯಿಕೆ ಆಗಿರ್ತಾಳೆ ಅವಳ ಉಪಾಸನೆಯಿಂದ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯ ಸಂಯಮ ಹಾಗೆ ಇವುಗಳ ವೃದ್ಧಿ ಆಗುತ್ತೆ ವೀಕ್ಷಕರೇ ಅಂದರೆ ಇಂತಹ ಒಂದು ದೇವತೆಯನ್ನು ಪೂಜೆ ಮಾಡೋದ್ರಿಂದ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಹಾಗೂ ಸಂಯಮ ಪ್ರಾಪ್ತಿಯಾಗುತ್ತೆ ಇವುಗಳ ವೃದ್ಧಿ ಆಗುತ್ತೆ ಜೀವನದ ಕಠಿಣ ಸಂಘರ್ಷದಲ್ಲಿಯೂ ಸಹ ಅವನ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತರಾಗದು ಅಂದರೆ ನೀವು ಕಠಿಣ ಏನು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದಾಗ ಈ ಒಂದು ಬ್ರಹ್ಮಚಾರಣಿಯ ಪೂಜೆಯನ್ನು ಮಾಡಿ ಹಾಗೆ ಬ್ರಹ್ಮಚಾರಣಿಯ ಕೃಪಾ ಕಟಾಂಶವನ್ನು ತೆಗೆದುಕೊಂಡಾಗ ನಿಮ್ಮ ನೀವು ಏನು ಕಠಿಣ ಕೆಲಸಗಳನ್ನ ನೀವು ಹಮ್ಮಿಕೊಂಡಿರ್ತೀರಾ ಅಂತ ಒಂದು ಕೆಲಸವೂ ಸಹ ಸುಖಮಯವಾಗಿ ಆಗುತ್ತೆ ಈ ಬ್ರಹ್ಮಚಾರಣಿಯ ಆಶೀರ್ವಾದ ಅಂತ ಹೇಳಿ ನಮಗೆ ಕಂಡು ಬರುತ್ತೆ ಜಗಜ್ಜನನೇ ಬ್ರಹ್ಮಚಾರಣಿಯ ದೇವಿಯ ಕೃಪೆಯಿಂದ ಅವನಿಗೆ ಎಲ್ಲೆಡೆ ಸಿದ್ಧಿ ದೊರೆಯುತ್ತೆ ಹಾಗೆ ವಿಜಯದ ಪ್ರಾಪ್ತಿ ಆಗುತ್ತೆ ಅಂದರೆ ಬ್ರಹ್ಮಚಾರಿಯನ್ನು ಅಷ್ಟೇ ಕಠಿಣ ತಪಸ್ಸಿನಿಂದ ಅಂದರೆ ಅಷ್ಟೇ ಕಠಿಣ ಭಕ್ತಿ ಭಾವನೆಯಿಂದ ನಾವು ಪೂಜೆಯನ್ನು ಮಾಡೋದರಿಂದ ಆಕೆಯಿಂದ ನಾವು ಮಾಡುವಂತ ಒಂದು ಪ್ರತಿ ಕಾರ್ಯಕ್ಕೂ ಸಾಕಷ್ಟು ಒಳ್ಳೆಯ ರೀತಿಯಾದ ಒಂದು ಆಶೀರ್ವಾದ ಜಗನ್ಮಾತೆಯಿಂದ ನಮಗೆ ದೊರೆಯುತ್ತೆ ಜಗಜ್ಜನನಿ ಬ್ರಹ್ಮಚಾರಣಿ ದೇವಿಯ ಕೃಪೆಯಿಂದ ಅವನಿಗೆ ಎಲ್ಲೆಡೆ ಸಿದ್ಧಿ ಮತ್ತು ವಿಜಯ ಪ್ರಾಪ್ತಿಯಾಗುತ್ತೆ ಹೇಳಿ ನಮಗೆ ಪುರಾಣದಲ್ಲಿ ಕಂಡುಬರುತ್ತೆ ಹಾಗೆ ನವರಾತ್ರಿ ಪೂಜೆಯ ಎರಡನೇ ದಿನದ ಇವಳ ಸ್ವರೂಪ ಉಪಾಸನೆಯನ್ನು ಮಾಡಲಾಗುತ್ತದೆ ಅಂದು ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ನೆಲೆಗೊಳ್ಳಿರುತ್ತೆ ಅಂದರೆ ನಿನ್ನೆ ಮಾಡಿದಂಥ ಒಂದು ಆ ಪೂಜೆ ಮೂಲಾಧಾರ ಚಕ್ರದಲ್ಲಿ ನೆಲೆಗೊಂಡಿರುತ್ತೆ ಹಾಗೆ ಇವತ್ತು ಸ್ವಾದಿಷ್ಠಾನ ಚಕ್ರದಲ್ಲಿ ನೆಲೆಗೊಳ್ಳುತ್ತೆ ಈ ಚಕ್ರದ ನಿಂತ ಮನಸ್ಸುಳ್ಳ ಯೋಗಿಯು ಅವಳ ಕೃಪೆ ಮತ್ತು ಭಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಅಂದರೆ ಈ ಒಂದು ಚಕ್ರದ ಯೋಗಿ ಆಗಿರುವಂಥವನು ಅವಳ ಕೃಪೆ ಮತ್ತು ಆಕೆಯ ಭಕ್ತಿಯನ್ನು ಪ್ರಸಾದ ರೂಪದಲ್ಲಿ ಅವನು ಪಡೆಯುತ್ತಾನೆ ವೀಕ್ಷಕರೇ ಇವತ್ತು ಬ್ರಹ್ಮಚಾರಿಣಿಯ ಬಗ್ಗೆ ನಾವು ತಿಳ್ಕೊಂಡ್ವಿ ನಿನ್ನೆ ಶೈಲಪುತ್ರಿಯ ಬಗ್ಗೆ ನಾವು ತಿಳ್ಕೊಂಡ್ವಿ ಶೈಲಪುತ್ರಿ ಬ್ರಹ್ಮಚಾರಿಣಿಯ ಕಥೆಯನ್ನು ನಾವು ಕೇಳ್ತಾ ಬಂದ್ವಿ ನಾಳಿನ ಮೂರನೇ ದಿನಯ ಮೂರನೇ ದಿನದ ಕತೆ ಹೇಗಿರುತ್ತೆ ಅಂತ ಹೇಳಿದಾಗ ಮೂರನೇ ದಿನದ ದೇವಿಯ ಹೆಸರು ಚಂದ್ರಘಂಠ ಚಂದ್ರಗಂಟಾ ದೇವಿಯ ಬಗ್ಗೆ ನಾವು ನಾಡಿನ ಕಾರ್ಯಕ್ರಮ ದಿನವನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಎಲ್ಲರೂ ಸಹ ಈ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ದೇವಿಯ ಕೃಪಾ ಎಲ್ಲರಿಗೂ ಎಲ್ರಿಗೂ ದೊರೆಯಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದೊಂದಿಗೆ ಶ್ರೀ ಮಾತೆ ಚಂದ್ರಗಂಟಾ ದೇವಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರಗಳು